ಆರೋಗ್ಯ ಕವಚ ಯೋಜನೆಯಲ್ಲಿ ಕಾರ್ಯನಿರ್ವಹಿಸಿದಂತ ಸುಮಾರು 3.5 ಸಾವಿರ ಜನ ಸಿಬ್ಬಂದಿಗೆ 5 ತಿಂಗಳಿಂದ ವೇತನ ಆಗಿರಲಿಲ್ಲ. ಏನು ಈಗ 2 ದಿವಸದಿಂದ 2 ತಿಂಗಳ ವೇತನ ಅಂತ ಹಾಕಿದ್ದಾರೆ, ಅದನ್ನ ಎಲ್ಲ ಕಡಿತ ಮಾಡಿ ಕೇವಲ 11, 12, 13 ಸಾವಿರ ಈ ತರ ವೇತನ ಆಗಿದ್ದಾರೆ. ನಮಗೆ ಸುಮಾರು 2 ವರ್ಷದಿಂದ ಈ ತರ ತೊಂದರೆ ಆಗ್ತಾನೆ ಬರ್ತಾ ಇದೆ. ಹಾಗಾಗಿ ಇನ್ನೂ 3 ತಿಂಗಳ ವೇತನ ಬಾಕಿ ಉಳಿದಿದೆ. ಹಾಗಾಗಿ ರಾಜ್ಯದ ಎಲ್ಲಾ ಸಿಬ್ಬಂದಿನೂ ನಿನ್ನೆ ರಾತ್ರಿಯಿಂದನೇ ಆ ಮಾಹಿತಿ ಕೊಡೋದನ್ನ ಸ್ಥಗಿತ ಮಾಡಿದ್ದಾರೆ. ಮತ್ತೆ ನಾಳೆ ಏನು ಸೋಮವಾರ ರಾತ್ರಿ 8 ಗಂಟೆ ಒಳಗೆ ಇದಕ್ಕೆ ಸಂಬಂಧಪಟ್ಟ ಸರ್ಕಾರ ಮತ್ತು ಸಂಸ್ಥೆ ಏನಾದ್ರೂ ಮಧ್ಯ ಪ್ರವೇಶ ಮಾಡಿ ಈ 3 ತಿಂಗಳ ವೇತನ ಮತ್ತೇನು ಮೊನ್ನೆ ಕಡಿತ ಮಾಡಿದ್ರಲ್ಲ ವೇತನ ಕೊಡದೇ ಇದ್ದ ಪಕ್ಷದಲ್ಲಿ ಎಲ್ಲ ಸಿಬ್ಬಂದಿಗಳು ವಾಹನದಲ್ಲಿ ಇರ್ತಾರೆ, ಆದ್ರೆ ಯಾವುದೇ ತರದ ಕಾರ್ಯನಿರ್ವಹಣೆ ಮಾಡಲ್ಲ. ಅಂದ್ರೆ ಯಾವುದೇ ಕೇಸ್ ತಗೊಳಲ್ಲ, ಕೇಸ್ ಅಟೆಂಡ್ ಮಾಡಲ್ಲ. ನಾಳೆ ರಾತ್ರಿ 8 ಗಂಟೆ ಒಳಗಾಗಿ ಇತ್ಯರ್ಥ ಆಗಲೇಬೇಕು ಅಂತ ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೂ ಮತ್ತು ಸಂಬಂಧಪಟ್ಟ ಸಚಿವರಿಗೂ ಸಂಸ್ಥೆಗೂ ತಿಳಿಸ್ತಾ, ನೀವು ನಾಳೆ ಏನಾದರೂ ಸಾರ್ವಜನಿಕರಿಗೆ ತೊಂದರೆ ಆದರೆ ಇದಕ್ಕೆ ನೀವುಗಳೇ ಹೊಣೆ ಆಗ್ತೀರಿ ಅಂತಕ್ಕಂಥದ್ದನ್ನು ಸಹ ತಿಳಿಸ್ತಾ ಇದೀವಿ. ಯಾಕಂದ್ರೆ ಇವತ್ತು ಜೀವನ ನಿರ್ವಹಣೆ ಮಾಡದೆ ಕಷ್ಟ ಇದೆ. ಈಗಾಗಲೇ 2 ಸಿಬ್ಬಂದಿ ಈ ಮನನೊಂದು ಆತ್ಮಹತ್ಯೆಗೂ ಸಹ ಪ್ರಯತ್ನ ಮಾಡಿ ಪಟ್ಟಿದ್ದಾರೆ. ಒಬ್ಬ ಸಿಬ್ಬಂದಿ ಬಿಲ್ಡಿಂಗ್ ಮೇಲಿಂದ ಆರು ಕಾಲು ಸಹ ಮುರಿದಿದೆ. ಇಂಥ ಪರಿಸ್ಥಿತಿಯಲ್ಲೂ ನಾವು ಜೀವನ ಮಾಡೋದು ಕಷ್ಟ ಆಗಿರೋದ್ರಿಂದ ದಯವಿಟ್ಟು ನಾಳೆ ಸಂಜೆ ಒಳಗಾಗಿ ನೀವು ಯಾವುದಾದ್ರೂ ಒಂದು ತೀರ್ಮಾನ ಮಾಡದೇ ಇದ್ರೆ ಎಲ್ಲ ಸಿಬ್ಬಂದಿಗಳು ಕಾರ್ಯದಲ್ಲಿ ಡ್ಯೂಟಿಯಲ್ಲೇ ಇರ್ತಾರೆ, ಆದರೆ ಯಾವುದೇ ಥರದ ಪೇಷಂಟ್ ಅಟೆಂಡ್ ಮಾಡಲ್ಲ ಅಂತ ಮತ್ತೊಮ್ಮೆ ಈ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೂ ಮತ್ತು ಸಂಸ್ಥೆಗೆ ಗಮನ ತರಕ್ಕೆ ಇಷ್ಟಪಡ್ತೀನಿ. ಪರಮಶಿವ, ಯುನೈಟೆಡ್ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.